ವೀಕ್ಷಕರೇ ತುಳಸಿ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಹೊಸ ವಿಷಯ, ಮಕ್ಕಳ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ. ಮಕ್ಕಳಿರೋ ಮನೆಯಲ್ಲೆಲ್ಲ ತಂದೆ ತಾಯಿಯಂದರಿಗೆ ಒಂದು ಸಣ್ಣ ವಯಸ್ಸಿನಲ್ಲಿ ಮಗು, ನನ್ನ ಮಗು ಕಳ್ತನ ಮಾಡ್ತಾನ, ನನ್ನ ಮಗು ಯಾಕೆ ಸುಳ್ಳು ಹೇಳ್ತಾನೆ, ಎಷ್ಟೋ ಸತಿ ಕಳ್ತನ ಮಾಡಬೇಕಾದ್ರೆ ಮಕ್ಕಳು ಸಿಕ್ಕಾಕೊಂಡಿರ್ತಾರೆ, ಏನೇ ಹೇಳಿದ್ರು ನಾನು ಕಳ್ತನ ಮಾಡಲಿಲ್ಲ ಅಂತಲೇ ವಾದಿಸ್ತಾರೆ. ಇನ್ನೆಷ್ಟೋ ಸತಿ ಸುಳ್ಳು ಹೇಳ್ತಾ ಇರೋದು ಗೊತ್ತಾಗ್ತಾ ಇದ್ರು ಆ ಮಗು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಶಿಕ್ಷೆ ಕೊಟ್ಟರು ಕೂಡ ಮಾಡೋದನ್ನು ಮಾಡ್ತಾನೆ ಇರ್ತಾರೆ. ಇದು ಬಹಳ ಪೋಷಕರಿಗೆ, ತಮ್ಮ ಮಕ್ಕಳು ಈ ಥರ ಆಗಬಾರ್ದು, ಸತ್ಯ ಹರಿಶ್ಚಂದ್ರ ಆಗದಿದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಕಣ್ಣೆದುರಿಗೆ ಅವರು ಸುಳ್ಳು ಕಳ್ತನ ಮಾಡಿ ಸಿಕ್ಕಾಕೊಂಡು ಇಲ್ಲ ಇಲ್ಲ ಅಂತ ಸಾಧಿಸೋಕ್ಕೆ ಹೋಗಬಾರ್ದು ಅಂತ. ಇಲ್ಲಿ ನೋಡಿ, ಸಮಸ್ಯೆ ಯಾರಿಗೆ ಅನ್ನೋದೇ ದೊಡ್ಡದು ವಿಷಯ. ಅಪ್ಪ ಅಮ್ಮಂದಿರಿಗೆ ನೋಡಿದ್ದಾರೆ, ಅವರು ನೋಡಿರೋದನ್ನು ಆ ಮಗುವಿಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಮಗು ಇಲ್ಲ ಅಂತ ಅಂದರೆ ಇದೆ ಅಂತ ಒಬ್ಬರು, ಇಲ್ಲ ನಾನು ನೋಡಿದ್ದೀನಿ ಅಂತ, ಇಲ್ಲ ನಾನು ನೋಡಿಲ್ಲ ಅಂತ. ನಿಜವಾಗಲೂ ಶಕ್ತಿ ಇರುವಂತಹವರು ಪೋಷಕರು ಶಿಕ್ಷೆ ಕೊಡ್ತಾರೆ, ಆದರೆ ಆ ಶಿಕ್ಷೆಯನ್ನು ಆ ಮಗು ಎದುರಿಸೋಕ್ಕೆ ಸಿದ್ಧವಾಗಿದ್ದಾಗ ಏನು ಮಾಡ್ತೀರಾ? ಆಯಿತು, ಎಷ್ಟು ಹೊಡೆದಿರೋ ಹೊಡ್ಕೊಳ್ಳಿ, ಏನು ಮಾಡ್ತೀರಾ? ಅಂದರೆ ಮೊಂಡುತನ ಒಂದು ಕಡೆ ಬಂತು, ಆ ಮಗು ಯಾಕೆ ಹೀಗೆ ಮಾಡುತ್ತೆ ಅನ್ನೋದು ತಂದೆ ತಾಯಿಗಳಲ್ಲಿ ಪ್ರಶ್ನೆ. ನಾವು ನೋಡಿದ್ದೀವಿ, ಅವನು ಯಾತಕ್ಕೂ ಒಪ್ಕೋತಾ ಇಲ್ಲ. ಈ ಪ್ರಶ್ನೆ ಕೇಳುವಂತಹ ಅನೇಕ ಪ್ರಕರಣಗಳು ಅಂತಹ ಪೋಷಕರು ನಾನು ಭೇಟಿ ಮಾಡಿದ್ದೀನಿ. ನನಗನ್ಸತ್ತೆ ನನ್ನ ಅನುಭವದಲ್ಲಿ ಯಾಕೆ ಹೀಗಾಗ್ಬೋದು ನೋಡಿ, ಮೊದಲಿಗೆ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ತಮ್ಮ ಬಗ್ಗೆ ಒಂದು ಸದಭಿಪ್ರಾಯ ಮೂಡಿಸ್ಕೋತಾರೆ, ಅಥವಾ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಅವರು ಬಲಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರಲ್ಲಿ ತಾವು ಮಾಡಿರೋ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಆತ್ಮವಿಶ್ವಾಸ ಇದೆ, ತಿಳಿದೇ ಮಾಡ್ತೀನಿ ಅನ್ನೋವಂತಹ ಒಂದು ನಂಬಿಕೆಯನ್ನೋ ಅಪನಂಬಿಕೆಯನ್ನೋ ಭದ್ರವಾಗಿ ಇಟ್ಕೊಂಡು ಕೂತಿರ್ತಾರೆ. ನೀವು ಅಂತಹ ಒಂದು ಮಕ್ಕಳ ಮಾನಸಿಕತೆ ಅದು ವ್ಯಕ್ತಿತ್ವವನ್ನು ನೀವು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ನೀವು ಸರಿ ತಪ್ಪು ಅನ್ನೋ ದೃಷ್ಟಿಯಿಂದ ಅಷ್ಟೇ ಮಾತ್ರ ನೋಡ್ತೀರ. ನೀವು ಅಂದರೆ ಪೋಷಕರು, ನಾನು ಕೂಡ ಸೇರಿ, ನಾನೇನು ಮಾಡ್ತೀನಿ, ನನ್ನ ಕಣ್ಣಿನಿಂದ ನೋಡಿದ್ದೀನಿ, ಇದು ಮಾಡಿದೆಯಾ ನೀನು? ಇಂತಹ ಒಂದು ಸಮಯದಲ್ಲಿ ಮಕ್ಕಳು ಬೇಕಾದಷ್ಟು ಉದಾಹರಣೆ. ನನಗೊಂದು ಪ್ರಕರಣ ಇವತ್ತಿಗೂ ಚೆನ್ನಾಗಿ ನೆನಪಿದೆ, ಇದು ದುರಂತದ ಪ್ರಕರಣ, ಇದು ಹೇಳಲೇಬೇಕು. ಈ ತಾಯಿಗೆ, ತಾಯಿ ತಂದೆಗೆ, ಇದು 50 ವರ್ಷದ ಹಿಂದಿನ ಮಾತು, ಇವತ್ತು ಇನ್ನೊಂದು ದಿನ ಕೂಡ ಇದೇ ನಡೀತಾ ಇದೆ. ಎರಡು ಗಂಡು ಮಕ್ಕಳು, ಮೊದಲನೇ ಮಗನಿಗೂ ಎರಡನೇ ಮಗನಿಗೂ ಸುಮಾರು 15 ವರ್ಷದ ವ್ಯತ್ಯಾಸ. ಮೊದಲನೇ ಮಗನ ಚೆನ್ನಾಗಿ ಸಾಕಿದ್ರು, ಶಾಲೆ ವಯಸ್ಸಿಗಿನ ತನಕ ಹೋದ, ಹೈಸ್ಕೂಲಿಗೆ ಬರ್ತಾ ಇದ್ದಂಗೆ ಎರಡನೇ ಮಗು ಹುಟ್ಟಿದಾಗ ಅದೇನು ಬಂತೋ ಏನೋ ಅವನಿಗೆ, ಶಾಲೆಯಲ್ಲಿ ಗೆಳೆತನ ಈ ಅದು ಆ ಸಮಯ ಅದು, ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಸಹವಾಸ ದೋಷ ಅಂತಾರೆ, ಸಹವಾಸದಿಂದನೇ ಎಷ್ಟೋ ಜನ ಮುಂದುವರಿತಾರೆ. ಈ ಹುಡುಗನಿಗೇನಾಯಿತು, ಸುತ್ತಮುತ್ತ ಇದ್ದಂತಹ ಫ್ರೆಂಡ್ಸ್ಗಳು ಇವನ ಶಕ್ತಿಯನ್ನು ನೋಡಿ ಇವನನ್ನು ಪ್ರಚೋದಿಸೋಕ್ಕೆ ಶುರು ಮಾಡಿದ್ರು, ಏ ಅದು ಮಾಡು ಇದು ಮಾಡು ಅಂತ. ಅವನೇನು ಮಾಡಿದ, ಅಭ್ಯಾಸ ಮಾಡಿಕೊಂಡ, ಮಾಡ್ದ ಅದು ಒಂದೂವರೆ ವರ್ಷದ ತನಕ ಅವನು ಮಾಡ್ತಾ ಇದ್ದಿದ್ದು ಪೋಷಕರಿಗೇನು ಗೊತ್ತಾಗ್ತಾ ಇರಲಿಲ್ಲ, ಯಾಕೆಂದರೆ ಆ ಹುಡುಗ ಆರಾಮಾಗಿ ಶಾಲೆಗೆ ಹೋಗ್ತಾನೆ ಅಂತ. ಮೊದಲು ಸಣ್ಣದಾಗಿ ಮನೆಯಿಂದ ಸಣ್ಣ ಪುಟ್ಟ ನಾಣ್ಯಗಳನ್ನು ಕದಿಯಕ್ಕೆ ಶುರು ಮಾಡ್ತಾ ಇದ್ದ, ಕದ್ದು ಅವನಕ್ಕಿಂತ ಹೆಚ್ಚಾಗಿ ಗೆಳೆಯರಿಗೆ ತಿಂಡಿ ಕೊಡಿಸೋದು. ಇದು 1 ವರ್ಷದಲ್ಲಿ ದೊಡ್ಡ ದೊಡ್ಡ ಐಟಮ್ಗೆ ಹೋಗೋಕ್ಕೆ ಶುರು ಆಯಿತು. ಯಾವಾಗ ಹಣ ಕಳವಾಗಕ್ಕೆ ಶುರು ಆಯಿತು, ಮನೆಯಲ್ಲಿ ಏನು ಮಾಡಿದ್ರು ಎಚ್ಚರ ವಹಿಸಿಬಿಟ್ಟು ಮುಚ್ಚಿಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಏನು ಮಾಡಿದ ಇವನು, ಏನೇನು ಸಿಕ್ಕತ್ತೋ ಪಾತ್ರೆಗಳನ್ನು ಮಾರಕ್ಕೆ ಶುರು ಮಾಡ್ದ, ಹೊಸ ಬಟ್ಟೆಗಳನ್ನು ಮಾರಕ್ಕೆ ಶುರು ಮಾಡ್ದ, ಕೊನೆಗೊಂದಿನ ಅವ್ರ ತಾಯಿಯ ಒಡವೆಯನ್ನು ಕೂಡ ಮಾರಾಟ ಮಾಡ್ದ. ಆಗ ಮಾರಾಟ ಮಾಡಿ ಬೇರೆಯವ್ರಿಗೆ ಕೊಟ್ಟು ಅದು ಪೊಲೀಸ್ ಕೇಸ್ ಆಯಿತು. ಆವಾಗ ಗೊತ್ತಾಯಿತು, ಅಷ್ಟೊತ್ತಿಗಾಗಲೇ 1.5 ವರ್ಷ ಆಗೋಗ್ಬಿಟ್ಟಿತ್ತು. ಆ ಹುಡುಗನ ಬೆಳೆದು ಬಿಟ್ಟಿದ್ದ, ಅಪ್ಪ ಅಮ್ಮಂದ್ರಿಗೆ ನೀನು ತಪ್ಪು ನಾನು ತಪ್ಪು ಅಂತ ಅವರವರಲ್ಲೇ ಜಗಳ ಆಗಿ ಒಬ್ಬರಿಂದ ಒಬ್ಬರು ದೂರ ಹೊರಟೋದ್ರು. ಇನ್ನು ಈ ಹುಡುಗನಿಗೆ ತಂದೆ ತಾಯಿಗಳ ಯಾರ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗದೇ ಅವನು ಕೂಡ ಮನೆ ಬಿಟ್ಟು ಓಡಾಗುವಂತಹ ಪರಿಸ್ಥಿತಿ ಬಂದ, ಯಾಕೆಂದರೆ ಅವನು ಕಳ್ತನದ ದೂರು ಪೊಲೀಸರಿಗೆ ಬಂದುಬಿಟ್ಟಿತ್ತು. ಇದು ಒಂದು ಮುಖ, ಅಷ್ಟೊತ್ತಿಗೆ ಅವನಿಗಾಗಲೇ 18 ವರ್ಷ. ಆಮೇಲೇನಾಯಿತು ಅಂತಂದರೆ, ಈ ಸಹವಾಸದಲ್ಲಿದ್ದವರ ಜೊತೆ ಸೇರಿ ಇನ್ನೊಂದು ದೊಡ್ಡ ಗುಂಪಿಗೆ ಗ್ಯಾಂಗಿಗೆ ಸೇರಿಕೊಂಡು
ಆ ಗ್ಯಾಂಗ್ನಲ್ಲಿ ಇವನು ಮುಖ್ಯಸ್ಥನಾದ. ಅಂಥ ದೊಡ್ಡದವನಲ್ಲ ಆ ಒಂದು ಸಣ್ಣ ಬಡವನಿಗೆ ಬಡಾವಣೆಗೆ. ಅಲ್ಲಿ ಸಣ್ಣ ಪುಟ್ಟ ಕ್ರೈಮ್ಗೆ ಸಿಕ್ಕಾಕ್ಕೊಳ್ಳೋದು, ಪೊಲೀಸರಿಂದ ತಪ್ಪಿಸ್ಕೊಳ್ಳೋದು, ಪೊಲೀಸರ ಜೊತೆಗೆ ಸೇರಿಕೊಳ್ಳೋದು. ಹೀಗಾಗಿ ಕೊನೆಗೊಂದು ದಿನ ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ದೊಡ್ಡದೊಂದು ಮರ್ಡರ್ ಆಯಿತು, ರೌಡಿಗಳ ಮರ್ಡರ್ ಆಗಿ. ಆ ಒಂದು ಪ್ರಕರಣದಲ್ಲಿ ಸಿಕ್ಕಾಕ್ಕೊಂಡು ಭಾಳ ದಿನ ಜೈಲುವಾಸ, ಸೆರೆಮನೆವಾಸ ಅನುಭವಿಸ್ತ. ಭಾಳ ಜಾಣ ಹುಡುಗ, ಸಣ್ಣದೊಂದು ಎಡವಟ್ಟು, ಪೋಷಕರು ಅದನ್ನು ಉದಾಸೀನ ಮಾಡಿದ್ರು ಅಂತ ನಾನು ಹೇಳೋದಿಲ್ಲ, ವಿಶ್ವಾಸದಿಂದ ನೋಡಿದ್ರು. ಆದರೆ ಎರಡನೇ ಮಗು ಹುಟ್ಟಿದ ಸಮಯದಲ್ಲಿ ಮೊದಲನೇ ಮಗುವಿನ ಮೇಲೆ ಅವರು ಕೊಡಬೇಕಾದಂತಹ ಗಮನ ಕೊಟ್ಟಿದ್ದರು ಕೂಡ, ಯಾಕೆಂದರೆ ಆಗಲೇ ಬೆಳೆದಿದ್ದ. ಆದರೆ ಇವನಲ್ಲೇ ಕೂಡ ಸಹವಾಸದ ದೋಷ, ಅಟೆನ್ಷನ್ ಬೇಕಾಗಿದ್ದು ಸಿಗ್ತಾ ಇರಲಿಲ್ಲ ಅನ್ನೋ ಒಂದು ಕಾರಣದಿಂದ ಅಪರಾಧದ ಜಗತ್ತಿಗೆ ಅವನು ಕಾಲಿಟ್ಟ. ಮಕ್ಕಳ ಸಣ್ಣ ವಯಸ್ಸಿನಲ್ಲಿ ಕುಕೃತ್ಯಗಳನ್ನು ಮಾಡಿದಾಗ, ಸುಳ್ಳು ಹೇಳಿದಾಗ ಬಹಳ ಜಾಣತನದಿಂದ ಅದನ್ನು ಗಮನಿಸಬೇಕಾಗತ್ತೆ. ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳಿ ನೀವು ಶಿಕ್ಷೆ ಕೊಡುವಂತಹ ಮನಸ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಆ ಮಗುವಿನ ಮಾನಸಿಕ ಶಕ್ತಿಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಇರೋರು ತಂದೆ ತಾಯಿಗಳು. ಅದನ್ನು ಅರ್ಥ ಮಾಡಿಕೊಂಡು ಜಾಣತನದಿಂದ ವಿಷಯದ ಕಡೆಗೆ ಬರಬೇಕಾಗತ್ತೆ. ಏಕಾಏಕಿ ವಿಷಯದ ಕಡೆಗೆ ಹೋಗೋದು ಅಗತ್ಯ ಇಲ್ಲ. ಉದಾಹರಣೆಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅವನು 4 ಸತಿ ಪರೀಕ್ಷೆ ಮಾಡಿ, 5ನೇ ಸತಿ ಅಂತಹ ಒಂದು ವಾತಾವರಣದಲ್ಲಿ ನೀವಿದ್ದು ಆ ಮಗುವಿಗೆ ಅವನಿಗೆ ಅವಮಾನ ಆಗದಿರೋ ರೀತಿಯಲ್ಲಿ ಇದರ ವಿವರಣೆ ಮಾಡಬೇಕಾಗತ್ತೆ. ಯಾಕೆಂದರೆ ತಿಳುವಳಿಕೆ ಇಲ್ಲದೆ ಮಾಡ್ತಾ ಇರೋವಂತಹ ಅಪರಾಧ. ಆದ್ದರಿಂದ ಬಾಲ್ಯದ ದಿನಗಳಲ್ಲಿ ವ್ಯಕ್ತಿತ್ವದ ಅನೇಕ ಸಂಗತಿಗಳು ಹುಟ್ಟುತ್ತೆ. ಅದು ಕೆಲವು ನಕಾರಾತ್ಮಕವಾಗಿಬಿಟ್ಟು ಸಮಸ್ಯೆಗೆ ಕಾರಣವಾಗುತ್ತೆ. ಸಕಾರಾತ್ಮಕವಾಗಿದ್ದರೆ ತೊಂದರೆನಲ್ಲ, ಯಾರೂ ಅದ್ರ ಬಗ್ಗೆ ನೋಡಲ್ಲ, ನಾವು ಮಕ್ಕಳನ್ನ ಚೆನ್ನಾಗಿ ಸಾಕಿದ್ವಿ ಅಂತ ಅಂತಾರೆ, ಅದು ಒಳ್ಳೆಯದೇನೆ. ವೀಕ್ಷಕರೇ, ಈ ತರಹದ ಪ್ರಸಂಗಗಳು ನೀವು ಎದುರಿಸಿರ್ತೀರಾ ಅಥವಾ ನಿಮಗೆ ಗೊತ್ತಿದ್ದು ನಿಮ್ಮ ಗಮನಕ್ಕೆ ಬರ್ಬೋದು. ತಿಳುವಳಿಕೆ ಕೊಡುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಅವಕಾಶ ಸಿಕ್ಕಿದಾಗ ದಯಮಾಡಿ ಇದನ್ನು, ಈ ಮಾಹಿತಿಯನ್ನು ಇತರರಿಗೆ ಹಂಚಿಕೋಬೋದು. ನಿಮ್ಮ ಮನೆಯಲ್ಲೇ ಇಂತಹದ್ದೊಂದು ಪರಿಸ್ಥಿತಿ ಬಂದರೆ ಇದನ್ನು ಅರ್ಥ ಮಾಡಿಕೊಳ್ಳಿ, ತಜ್ಞರ ಸಲಹೆ ಪಡೀರಿ. ಖಂಡಿತವಾಗಿಯೂ ಒಂದು ಮಗುವಿನ ನಿಜವಾದ ವ್ಯಕ್ತಿತ್ವವನ್ನು ನೀವು ರೂಢಿಸೋದಕ್ಕೆ ಸಾಧ್ಯವಿದೆ. ತುಳಸಿ ಚಾನೆಲನ್ನು ತಪ್ಪದೆ ನೋಡಿ. ನಮಸ್ಕಾರ.